ಮೇ ಹದಿನೇಳು ಅನುದಿನದ ಪರಲೋಕಮನ್ನ ಈ ದಿನದ ದೇವರ ವಾಕ್ಯ ನಿಮಗೆ ಬಹಿಷ್ಕಾರ ಹಾಕುವರು ಅದಲ್ಲದೆ ನಿಮ್ಮನ್ನು ಕೊಲ್ಲುವವನು ತಾನು ದೇವರಿಗೆ ಯಜ್ಞವನ್ನು ಮಾಡಿದ್ದೇನೆಂದು ನೆನೆಸುವ ಕಾಲ ಬರುತ್ತದೆ ಯೋಹನ ಹದಿನಾರು ಎರಡು ಹಿಂದಿನ ಕಾಲಕ್ಕಿಂತ ಈಗಿನ ಹಿಂಸೆಗಳು ಬಹು ನಾಜೂಕಾದವುಗಳು ಈಗಿನ ನಂಬಿಗಸ್ಥರನ್ನು ಕಲ್ಲುಗಳಿಂದ ಹೊಡೆಯುವುದಿಲ್ಲ ಅಥವಾ ಅವರ ಮೇಲೆ ಬಾಣಗಳನ್ನು ಎಸೆಯುವುದಿಲ್ಲ ಅವರ ತಲೆಯನ್ನು ಹರಿತವಾದ ಆಯುಧದಿಂದ ತೆಗೆಯುವುದಿಲ್ಲ ಆದರೆ ದುಷ್ಟರು ಕೆಟ್ಟ ಕೆಟ್ಟ ಮಾತುಗಳನ್ನು ಅವರ ಮೇಲೆ ಪ್ರಯೋಗಿಸುವರು ಅನೇಕ ಭಕ್ತರ ವಿರುದ್ಧವಾಗಿ ನಿಷ್ಕಾರಣ ಆರೋಪಗಳನ್ನು ಹೊರಿಸಿ ಅವಮಾನ ಮಾಡುವರು ಆದರೂ ಭಕ್ತರು ಎಲ್ಲವನ್ನೂ ಕ್ರಿಸ್ತನಿಗಾಗಿ ಸಹಿಸಿಕೊಂಡು ಆತನ ವಿಷಯವಾಗಿ ಸಾಕ್ಷಿ ಕೊಡುವರು ಪ್ರತಿಯೊಬ್ಬ ನಂಬಿಗಸ್ತನು ಪ್ರಥಮ ರಕ್ತ ಸಾಕ್ಷಿಯಾದ ಸ್ಟೆಫನನನ್ನು ಅನುಸರಿಸಲಿ ಅವರು ಸಾಕ್ಷಿ ಕೊಡುವಾಗ ಸ್ಟೆಫನನ ಮುಖದಲ್ಲಿ ಕಾಂತಿ ಹೇಗೆ ಹೊಳೆಯುತ್ತಿತ್ತೋ ಹಾಗೆಯೇ ಹೊಳೆಯಲಿ ಅವರು ತಮ್ಮ ನಂಬಿಕೆಯ ಕಣ್ಣುಗಳಿಂದ ದೇವರ ಬಲಗಡೆಯಲ್ಲಿ ಆಸೀನಾಗಿರುವ ನಮ್ಮ ಸಹಾಯಕ ಮತ್ತು ವಿಮೋಚಕನನ್ನು ನೋಡಲಿ ಅವರ ಮಾತುಗಳೂ ಸ್ಟೆಫನನ ಮಾತುಗಳಂತೆ ಮೃದುವಾಗಿರಲಿ ಮತ್ತು ಹೇಗೆ ಸ್ಟೆಫನನ್ನು ಪವಿತ್ರಾತ್ಮ ಭರಿತನಾಗಿಯೂ ಕೃಪೆಯಿಂದಲೂ ತುಂಬಿದ್ದವನಾಗಿದ್ದನೋ ಹಾಗೆಯೇ ಇವರೂ ಕೂಡ ಇರಲಿ ಆಮೆನ್